ಸ್ವರೂಪ ಸಂದರ್ಶನ ವಾರ್ತೆಗಳಿಗೆ ಸ್ವಾಗತ. ನೇಕಾರರ ಬದುಕನ್ನು ಬಯಲಗಟ್ಟಿದ ಕೊರೋನಾ ಸಂಪೂರ್ಣವಾಗಿ ನೆಲಕಚ್ಚಿದ ಜವಳಿ ವೃತ್ತಿಗೆ ಈಗಷ್ಟೇ ರಾಜ್ಯ ಸರ್ಕಾರ ಸಾಲ ಹಾಗೂ ಬಡ್ಡಿ ಮನ್ನಾದಂತ ಯೋಜನೆಗಳನ್ನು ರೂಪಿಸುತ್ತಾ ನೇಕಾರರಿಗೆ ಪುನಶ್ಚೇತನಕ್ಕೆ ಒಂದೊಂದೇ ಹೆಜ್ಜೆ ಇಡುತ್ತಿರುವಾಗಲೇ ಮಹಾಮಾರಿ ಕೊರೋನಾ ವೈರಸ್ ನೇಕಾರರ ತುತ್ತಿನ ಚೀಲ ಕಸಿದುಕೊಳ್ಳುವ ಮೂಲಕ ಬದುಕನ್ನೇ ಬಯಲಗಟ್ಟಿದ ವಾತಾವರಣ ಸೃಷ್ಟಿಯಾಗಿದೆ. ರೈತ ಬೆಳೆದಿರುವ ಬೆಳೆಗಳು ಮಾರುಕಟ್ಟೆಗೆ ತಲುಪದೆ ಕೊರೋನಾ ವೈರಸ್ ಇಂದಾಗಿ ಗ್ರಾಮದ ಸುತ್ತಲೂ ರಸ್ತೆಗಳು ಬಂದಾಗಿದ್ದರಿಂದ ಬೆಳೆದಿರುವ ಫಸಲು ತೋಟ ಹೊಲಗದ್ದೆಗಳಲ್ಲಿ ನಾಶವಾಗುತ್ತಲಿದೆ. ಇದಕ್ಕೆ ರೈತರು ಧೃತಿಗೆಡದೆ ಧೈರ್ಯದಿಂದ ಇರಬೇಕು. ಮುಂಬರುವ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಾಗೂ ನೇಕಾರರ ಏಳಿಗೆಗಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಸರ್ಕಾರ ನಿಮ್ಮ ಬೆಂಬಲ. ವೀಕ್ಷಕರೇ, ನೇಕಾರನ ಬಾಳು ಕೊರೋನಾ ವೈರಸ್ದಿಂದ ಬಯಲಿಗೆ. ರಬಕವಿ ಬನಹಟ್ಟಿ ನಗರದಲ್ಲಿ ಸುಮಾರು 1 ಲಕ್ಷ ಕುಟುಂಬದಷ್ಟು ಜನರು ನೇಕಾರಿಕೆಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ. ಸದ್ಯ ಭಾರತ ಲಾಕ್ಡೌನ್ ಗೆ ಜವಳಿ ಉದ್ಯಮಕ್ಕೆ ಪಾರ್ಶ್ವವಾಯು ಬಡದಂತಾಗಿದೆ. ಪುರುಷ ಹಾಗೂ ಮಹಿಳೆಯರು ದಿನನಿತ್ಯ ಸೀರೆ ಉತ್ಪಾದನೆಗೆ ಬೇಕಾದ ಕಾಯಕದಲ್ಲಿ ತೊಡಗದಿದ್ದರೆ ಸಂಜೆಗೆ ಹೊಟ್ಟೆಗೆ ಅನ್ನವಿಲ್ಲವೆಂಬ ಸ್ಥಿತಿ ಮೊದಲೇ ಇದೆ. ಕೊರೋನಾ ವೈರಸ್ದಿಂದಾಗಿ 15,000 ಕ್ಕೂ ಹೆಚ್ಚಿನ ವಿದ್ಯುತ್ ಮಗ್ಗಗಳಲ್ಲಿ ಈಗಾಗಲೇ ಅರ್ಧದಷ್ಟು ಮಗ್ಗಗಳು ಕಚ್ಚಾ ಸಾಮಗ್ರಿ ಇಲ್ಲದೆ ಸ್ತಬ್ಧಗೊಂಡಿವೆ. ಇನ್ನುಳಿದ ಮಗ್ಗಗಳು ಬೆರಳೆಣಿಕೆ ದಿನಗಳಷ್ಟು ಮಾತ್ರ ನಡೆಯಲಿವೆ. ಮುಂದೆ ನೇಕಾರನ ಹೊಟ್ಟೆಪಾಡೇನು? ಈ ನೇಕಾರನ ಸಮಸ್ಯೆ ಕುರಿತು ಜವಳಿ ವ್ಯಾಪಾರಸ್ಥ ಮಲ್ಲಿಕಾರ್ಜುನ ಕಕಮರಿ ಶ್ರೀ ಕಾಡಸಿದ್ದೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಶಂಕರ ಜುಂಜಪ್ಪನವರ್ ಹಾಗೂ ಬನಹಟ್ಟಿ ಸಹಕಾರಿ ನೂಲಿನ ಗಿರಣಿಯ ಅಧ್ಯಕ್ಷ ವಿಜಯ ಕುಮಾರ್ ಜುಂಜಪ್ಪನವರು ಮಾತನಾಡಿದ್ದಾರೆ. ಈ ಕೊರೋನಾ ಬಂದಂಗನೆ ನಮಗೆ ಮೊದಲು ಜಿ ಎಸ್ ಟಿ ಅನ್ನೋದು ಬಂತು. ಜಿ ಎಸ್ ಟಿ ಬಂದ ಮೇಲೆ ತಾನೆ ವ್ಯವಹಾರ ಎಲ್ಲ ಭಾಳ ಸೂಕ್ಷ್ಮ ಆಗಿ ಹೋಯ್ತು. ಯಾಕಂದರೆ ನಾವು ಪರ್ಚೇಸ್ ಮಾಡೋದಕ್ಕೆ ಮುಂದೆ ನಾವು ಸೇಲ್ ಮಾಡೋಕ್ಕೆ ಹೋದರೆ ಯಾವುದೂ ವ್ಯವಹಾರ ಸರಿ ಆಗಲಿಲ್ಲ. ಆಮೇಲೆ ಈಗ ಕೊರೋನಾ ಬಂದ ಮೇಲೆ ತಾನೆ ನಮಗೆ ತೀರಾ ಅನಾನುಕೂಲ ಆಗ್ತೈತೆ. ಯಾಕಂದರೆ ಹೊರಗಿಂದ ಯಾವುದೂ ಮಾಲ್ ಬರುವಂತು. ಮುಂದೆ ಇಲ್ಲಿ ನಾವು ನೇಕಾರಿಗೆ ಏನಾಗೈತಿ ರೊಕ್ಕ ಕೊಡಬೇಕು, ಮತ್ತು ಹೊರಗಿಂದ ನಮಗೆ ರೊಕ್ಕ ಬಂದ್ರೆ ಎಲ್ಲನೂ ಇದು ಬ್ರೇಕ್ಡೌನ್ ಆಗಿಬಿಟ್ಟೈತಿ. ಮತ್ತು ನಮ್ಮ ನೇಕಾರ ಸ್ಥಿತಿ ಅಂತಿ ಚಿಂತಾಜನಕ ಐತಿ. ಅವ್ರಿಗೇನೋ ಕೊಟ್ಟು ನಾವು ಮಾಡಬೇಕಾಗೈತಿ, ಆದರೆ ನಮಗೆ ಯಾವುದೂ ರೊಕ್ಕ ಬರುವಂತು. ಅದಕ್ಕೆ ಸರ್ಕಾರ ಇದರಿಂದ ಒಂದು ಸ್ವಲ್ಪ ಏನಾರೇ ನಮಗೆ ಸಹಾಯಧನ ಅಂತೇಳಿ ಏನಾರೇ ಈ ಒಂದು ಸೆಕ್ಟರ್ಗೆ ಟೆಕ್ಸ್ಟೈಲ್ ಕೊಟ್ರಂದ್ರೆ ಭಾಳ ಅನುಕೂಲ ಆಕೈತಿ. ಕರೋನಾದಿಂದ ನಮ್ಮ ರಬ್ಕೈ ಬನ್ನಟ್ಟಿ ಒಳಗೆ ನೇಕಾರ ಸ್ಥಿತಿ ಭಾಳ ಚಿಂತಾಜನಕ ಆಗೈತಿ. ಯಾಕಪ್ಪ ಅಂತಂದ್ರೆ ಈಗ ವರ್ಕ್ ಎಲ್ಲ ಸೆಟ್ ಡೌನ್ ಆತ್ರಿ. ವರ್ಕ್ ಸೆಟ್ ಡೌನ್ ಆದ್ರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಮ್ಮ ಮಾಲ ಹೊರಗೆ ಹೋಗ್ವಾಲ್ತು, ಮತ್ತು ಕಚ್ಚಾ ಮಾಲ ನಮಗೆ ಬರವಾಲ್ತು. ಈಗ ನಾವು ಮಗ ಚಾಲು ಒಂದ ವಾರ ಇಟ್ಟರೆ ನಮ್ಮ ಪ್ರೊಡಕ್ಷನ್ದೊಳಗೆ 108 ತೊಂದರೆಗಳು ಬಂದಾವು ರಾ ಮಟೀರಿಯಲ್ ಇಲ್ಲದಕ್ಕೆ. ಮತ್ತು ನಾವು ಹಿಂಗೆ 2-3 ವಾರಗಟ್ಟಲೆ ಚಾಲು ಇಟ್ಟೀವಿ ಅಂದ್ರೆ ನಮ್ಮದು ಪೂರ್ಣ ಅಸ್ತವ್ಯಸ್ತ ಆಕೈತಿ. ಅದಕ್ಕೆ ವೈಯಕ್ತಿಕವಾಗಿ ನಾವು ತಿಳ್ಕೊಂಡ ಕ್ರಮ ಏನು ತೊಗೊಂಡೀವಿ ಅಂದ್ರೆ ಈಗ 1ನೇ ತಾರೀಕಿನಿಂದ ಪೂರ್ಣ ಪ್ರಮಾಣ ಎಲ್ಲ ಮಗ್ಗಗಳನ್ನು ಬಂದಿಡೋದು ನಮ್ಮ ಯೂನಿಟ್. ಅವರಿಗೆ ಒಂದು ಮಗ್ಗಕ್ಕೆ 500 ರೂಪಾಯಿ ಹಂಗೆ ಕೊಡೋದು. ಈಗ ಒಂದು ಕಾರ್ಮಿಕ ಎರಡು ಮಗ್ಗ ನಡೆಸ್ತಾನೆ, ಅದಕ್ಕೆ 1,000 ರೂಪಾಯಿ. ಅದಕ್ಕೆ 7ನೇ ತಾರೀಕಿನವರೆಗೆ ಅಂತಂದ್ರೆ 2,000 ರೂಪಾಯಿ ಕೊಟ್ಟಿವಿ ಅಂತಂದ್ರೆ ನಿಮಗೆ ಅನುಕೂಲ ಆಕೈತಿಪ್ಪ. ಯಾಕಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಗೋಧಿ ಕೊಡ್ತೈತಿ, ಅಕ್ಕಿ ಕೊಡ್ತೈತಿ. ಇದನ್ನು ಸಪೋರ್ಟ್ ಇಟ್ಕೊಂಡು ಇದನ್ನಷ್ಟು ನೀವು ತೊಗೊಂಡ್ರಿ ಅಂದ್ರೆ ನಿಮ್ಮ ನಡೀತೈತಿ. ಮತ್ತು ಮೋದಿಯವರು 14ನೇ ತಾರೀಕಿನ ಮಟ್ಟ ಇದು ಲಾಕ್ಡೌನ್ ಅಂತ ಹೇಳ್ಯಾರು. ಮತ್ತು 14ನೇ ತಾರೀಕಿನ ದಿವಸ ಬಂದ್ರೆ ಮತ್ತೆ ಮಗ್ಗಕ್ಕೆ 500 ರೂಪಾಯಿ ಹಂಗೆ ನಾನು ನಿಮ್ಗೆ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡೀನಿ. ಆ ಟೈಪ್ ಕೊಡ್ತೇನೆ. ಒಟ್ಟಿನ ಮೇಲೆ ಇದನ್ನು 3 ವಾರ ಮೇಂಟೈನ್ ಮಾಡೋನು. ಯಾಕೆ ಮೇಂಟೈನ್ ಮಾಡೋನು ಅಂದ್ರೆ ನಮಗೆ ಹೊರಗಿನ ಪಾರ್ಟಿಯಿಂದ ಬರೋದು ಸಾಕಷ್ಟು ದುಡ್ಡು ಇರ್ತೈತಿ. 1 ರೂಪಾಯಿನೂ ಆನ್ಲೈನ್ಗೆ ಬರ್ತಾ ಇಲ್ಲ ನಮಗೆ ದುಡ್ಡು. ನಾವು ಈಗೇನು ಒಂದು ನಮ್ಮ ಬಿಸ್ನೆಸ್ದೊಳಗೆ ಒಂದು ಕೂಡಿಟ್ಟ ನಿಧಿ ಐತಿ, ಅದನ್ನು ನಾವು ಬಟವಾಡೆ ಮಾಡಾಕತ್ತೀವಿ. ಇದನ್ನು 3 ವಾರ ಮಾಡೀವಿ, 4 ವಾರ ಮಾಡೀವಿ, 5ನೇ ವಾರ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಕೈತಿ? ಮಾಡೋಕ್ಕಾಗೋದಿಲ್ಲ. ಅದ್ರ ಸಂಬಂಧ ಈ ಪ್ಲ್ಯಾನ್ ಹಾಕಿಸಿಂದ ನಾವು ನಿನ್ನೆ 31 ಮಾರ್ಚ್ ಮಂಗಳವಾರ ದಿವಸ ನಮ್ಮ ನೇಕಾರಿಗೆ ಎಲ್ಲರಿಗೂ 2,000 ರೂಪಾಯಿದಂತೆ ಪೇಮೆಂಟ್ ಮಾಡಿದ್ದೀವಿ. ಮಾಡಿ 14 ದಿವಸ ನೀವು ಲಾಕ್ಡೌನ ಎಲ್ಲ ಮಗ್ಗ ಬಂದಿಡ್ರಿ ಅಂತ ಹೇಳಿದ್ವಿ. ಮತ್ತು ಈ ರೀ ಮತ್ತು ಇನ್ನೂ ಒಂದು ಏನಾಗೈತಿ ರೀ, ಈಗ ನಮ್ಮ ವ್ಯಾಪಾರವೂ ಸರಿ ಇಲ್ಲ, ವ್ಯಾಪಾರ ಪರಿಸ್ಥಿತಿ ಈಗಿದ್ದು ಮಾಲ ಕೂಡೈತಿ. ಮತ್ತು ಇದನ್ನ ನೇಷೆ ಮುಂದೆ ಮಾರಬೇಕು, ಇದು ಭಾಳ ಕಷ್ಟ. ಅದಕ್ಕೆ ಮೊದಲು ಈ ಕರೋನಾ ಇದರಿಂದ ಪಾರಾಗೂನು, ಮತ್ತು ಏನಾರೇ ಗೌರ್ಮೆಂಟ್ಗೆ ನಾವು ಸಹಾಯ ಅದು ಕೇಳೂನು, ಮತ್ತೊಂದು ರೀತಿಯಿಂದ ಏನಾರು ಯೋಜನೆ ಮಾಡಿಸೂನು.
ನಮ್ಮ ಎಂಎಲ್ಎವರ ಅಂತ ಹೇಳಿ ಹೋಗುನು ಹೋಗಿ ನಮ್ಮ ನೇಕಾರಿಕೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಲಿ ಇತ್ತಿತ್ತಲಾಗಿ ನಮ್ಮ ಮಾರ್ಕೆಟಿಂಗ್ ತೊಂದ್ರೆ ಬಹಳ ಐತಿ ನಮ್ಮ ಗೂಡ್ಸ್ ಅಂತ ಸಲೀಸಾಗಿ ಮಾರ್ತಾ ಇಲ್ಲ ಅತ್ತಂದ ಒಟ್ಟಿನ ಮೇಲೆ ನಮ್ಮದು ತೂಗು ಏಲ ಸ್ಥಿತಿ ಒಳಗೆ ನೇಕಾರ ಸ್ಥಿತಿ ಆಗೈತೆ ಅಂತ ಹೇಳಕ ನನಗೆ ಬಹಳ ಕೆಟ್ಟ ಅನಿಸ್ತು ಪರಿಸ್ಥಿತಿ ಕೊರೋನಾದಿಂದ ನಾವು ಗವರ್ಮೆಂಟ್ ಆದೇಶ ಪ್ರಕಾರ ನಾವು ಇವತ್ತು ಲಾಕ್ಡೌನ್ ಮಾಡಿ ಇವತ್ತು ನಮ್ಮ ಕಾರ್ಮಿಕರಿಗೆ 15 ದಿವಸದ ವೇತನವನ್ನು ಕರ್ನಾಟಕ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಆದೇಶ ಪ್ರಕಾರ ನಾವು ಇವತ್ತು ಅದನ್ನು ವೇತನವನ್ನು ಕೊಡೋದು ನಾವು ನಿರ್ಣಯಿಸಿದ್ವಿ ಆದರೆ ನಮ್ಮಂಚಲ್ಲಿ ಇವತ್ತು ನಮ್ಮ ಸಂಸ್ಥೆ ಆರ್ಥಿಕ ಪರಿಸ್ಥಿತಿಯಿಂದ ಹಿನ್ನಡೆ ಆಗಿದ್ದರಿಂದ ಇವತ್ತಿನ ದಿವಸ ಭಾಳ ಕಷ್ಟಕಾಲದಲ್ಲೈತಿ ಆದುದರಿಂದ ಇವತ್ತು ನಮ್ಮ ಜವಳಿ ಇಲಾಖೆ ಆಗಲಿ ಇವತ್ತು ಮುಖ್ಯಮಂತ್ರಿಗಳಾಗಲಿ ನಮ್ಮ ಶಾಸಕರು ಇದಕ್ಕೆ ಸಹಾಯಧನವನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಇವರಿಗೆ ನಾನು ವಿನಂತಿ ಮಾಡ್ಕೊತೀವಿ ಆದಟ್ಟು ಮುಂದಿನ ದಿನಮಾನ ಒಳಗೆ ದೌಡ ಲಾಕ್ಡೌನ್ ಕುಲ್ಲಾಗಿ ನಮ್ಮ ಸಂಸ್ಥೆ ಪುನರಾರಂಭ ಆಯ್ತಂದ್ರೆ ನಮ್ಮ ಸಂಸ್ಥೆ ಮುಂದುವರಿಯಕ ಒಂದು ದೊಡ್ಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳೋ ಮಾತು ಮುಗಿಸ್ತೇನೆ ತೇರದಾಳ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿಯವರು ಕೆಎಚ್ಡಿಸಿ ನೇಕಾರರಿಗೆ ಕಚ್ಚಾ ವಸ್ತು ಹಾಗೂ ವೇತನವನ್ನು ಕೊಡುವಂತಹ ವ್ಯವಸ್ಥೆ ಮಾಡುತ್ತಿದ್ದಾರೆ ಕರೋನಾ ವೈರಸ್ ಜಾಗೃತಿಗಾಗಿ ತೇರದಾಳ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿಯವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇಂದು ಸಮಾಲೋಚನೆ ನಡೆಸಿದರು ಇಂದು ತೇರದಾಳ ಮತಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕ ರಬಕವಿ ಬನಹಟ್ಟಿ ತಾಲೂಕು ಘಟಕ ಬಾಗಲಕೋಟೆ ಜಿಲ್ಲಾ ಸಂಚಾಲಕರಾದ ದೇವೇಂದ್ರ ಅಸ್ಕಿ ಹಾಗೂ ಸಿರಾಜ್ ಪೆಂಡಾರಿ ಪ್ರವೀಣ್ ಜಾಧವ್ ಮುತ್ತುರಾಜ್ ಮೇತ್ರಿ ರಾಜೇಶಾಬ್ ಪನಿಬಂದ್ ಮಲ್ಲು ದೊಡಮನಿ ಇನ್ನಿತರರು ಸೇರಿ ರಬಕವಿ ಬನಹಟ್ಟಿ ತಾಲೂಕಿನ ಪೊಲೀಸ್ ನಗರಸಭೆ ಪುರಸಭೆ ಸಿಬ್ಬಂದಿಯವರಿಗೆ ಹಾಗೂ ತರಕಾರಿ ಮಾರುವವರಿಗೆ ಮತ್ತು ಮಾಧ್ಯಮದವರಿಗೆ 500 ಮಾಸ್ಕ್ಗಳನ್ನು ವಿತರಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಬಾಲ್ಕೋಟ್ ಜಿಲ್ಲಾ ಸಂಚಾಲಕ ದೇವೇಂದ್ರ ಅಸ್ಕಿ ಅಂತ ಹೇಳಿ ನಾವು ಈಗ ಈ ಮಾಸ್ಕ್ ಅನ್ನು ನೀಡ್ತಾ ಇರೋ ಉದ್ದೇಶ ನಮ್ಮ ದೇಶದಾಗ ಕೊರೋನಾ ತಡೆಗಟ್ಟಬೇಕು ಅಂತ ಹೇಳಿ ಮಾಡ್ತಾ ಇರೋದು ಪ್ರತಿಯೊಂದು ಆರೋಗ್ಯ ಇಲಾಖೆಯವರಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಆಮೇಲೆ ಗ್ರಾಮ ಪಂಚಾಯತಿಯವರಿಗೆ ನಮ್ಮ ಪುರಸಭೆಯವರಿಗೆ ಆಮೇಲೆ ತಹಸೀಲ್ದಾರ್ ಆಫೀಸ್ಗೆ ಆಮೇಲೆ ಆಸೆ ಕಾರ್ಯಕರ್ತರಿಗೆ ಶಿಕ್ಷಕರಿಗೆ ಆಮೇಲೆ ಅಡ್ವೊಕೇಟ್ ಅವರಿಗೆ ಪ್ರತಿಯೊಬ್ಬರಿಗೆ ಮಾಡ್ತಾ ಇರೋದು ನಮ್ಮನ್ನು ನಾವು ಕಾಯ್ಕೋಬೇಕು ಕೊರೋನಾ ತಡೆಗಟ್ಟಬೇಕಂತೇಳಿ ಆಮೇಲೆ ಪ್ರತಿಯೊಂದಕ್ಕೂ ನಮ್ಮಲ್ಲಿನೂ ಕೊರೋನಾ ತಡೆಯಬೇಕು ಸ್ವಚ್ಛತೆ ಕಾಪಾಡಬೇಕು ಪ್ರತಿಯೊಬ್ಬರು ನಮ್ಮ ನಾಡಿನ ಜನ ಪ್ರತಿಯೊಬ್ಬರು ಸುರಕ್ಷಿತವಾಗಿ ಕೊರೋನಾ ಬರೋದಂತೆ ತಡೆಗಟ್ಟಬೇಕನ್ನೋಸ್ಕರ ನಾವು ಈ ಮಾಸ್ಕ್ ಅನ್ನ ವಿತರಣೆ ಮಾಡುವಂತ ಕೆಲಸವನ್ನ ಜಾರಿಗೊಳಿಸಿವಿ ಪಟ್ಟಣದ ಶ್ರೀ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಸಿದ್ದೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ದಾಸೋಹದಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಕಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಚೇರ್ಮನ್ ರಮೇಶ್ ಔರಾದಿ ಹಾಗೂ ಮಲ್ಲಪ್ಪನ ಮುಖರಿ ಮಾತನಾಡಿ ಅದರ ಸಂಬಂಧ ಬಿಸಿ ಊಟದ ನಾವು ಇದನ್ನ ಮಾಡಿದ್ವು ಅದಕ್ಕೆ ಅವ್ರ ತಾಯಿ ತಂದಿನ ಕಷ್ಟದಿಂದ ಅದೇನ್ ಕೊಡುದಿತ್ತಲ್ಲ ಅಂದ್ರೆ ಅವ್ರಿಗೆ ನಮ್ಮ ಇದ್ರ ಪ್ರಕಾರ ಕೂಡ ಹಾಕ್ತೀವಿ ಸರ್ಕಾರ ಕೊಟ್ಟಂತ ಪರಿಸರವನ್ನು ಸೂಟಿಯಲ್ಲಿ ಆದೇಶ ಮಾಡಿ ಸೂಟಿಯಲ್ಲಿ ನೀವು ಇವತ್ತು ಪ್ರತಿ ವಿದ್ಯಾರ್ಥಿ ಎರಡನೇ ಪ್ರತಿ ಕೊಡ್ಬೇಕು ಅಂತ ಹೇಳಿದ್ರೆ ಆ ಪ್ರಕಾರ ನಮ್ಮ ಸಿಬ್ಬಂದಿಯವರು ಶಿಕ್ಷಕರು ಎಲ್ಲರೂ ಸರಳವಾದ ಕಾನೂನು ಪ್ರಕಾರ ಎಲ್ಲರೂ ಡಿಸ್ಟನ್ ಆ ಪ್ರಕಾರ ಅಕ್ಕಿ ವಿತರಣೆ ಮಾಡ್ತಾರೆ ನಮಗೆ ತೀರ್ಥಾವೂರಿನ ಪೊಲೀಸ್ ಅಧಿಕಾರಿಗಳಾಗಲಿ ನಮ್ಮ ಪುರಸಭೆ ಅಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಮಾಧ್ಯಮದವರು ಜನರಿಗೆ ಒಂಥರ ಅವೇರ್ನೆಸ್ ಹೇಗಿರಬೇಕು ಹೇಗೆ ಮಾಡಿಸ್ಕೊಂಡು ಹೋಗಬೇಕೆಲ್ಲ ಅನುಕೂಲ ಮಾಡಿಕೊಟ್ಟರು ಆ ಪ್ರಕಾರ ವಿತರಣೆ ಸರಿಯಾಗಿ ನಂಬರ್ ಆ ಪ್ರಕಾರ ಪತ್ರದ ಪಡಿತರ ಸರಿಯಾಗಿ ಮುಖ್ಯ ವ್ಯವಸ್ಥೆ ಗೌರ್ಮೆಂಟ್ ಇತ್ತು ಆ ಪ್ರಕಾರ ನಾವು ಮಾಡಿಕೊಂಡು ಹೊಂಟಿದ್ವಿ ವೀಕ್ಷಕರೇ ಈ ಸುದ್ದಿ ಮಕ್ಕಳಿಗಾಗಿ ಕೊರೋನಾದಿಂದ ಮಕ್ಕಳು ಮನೆಯಲ್ಲಿ ಬಂದಿಯಾಗಿದ್ದಾರೆ ಅವರಿಗೆ ಈಗ ದಿನಪತ್ರಿಕೆ ಓದುವುದೇ ಒಂದು ಹವ್ಯಾಸವಾಗಿದೆ ಮತ್ತೆ ವಿಶೇಷ ಸುದ್ದಿಯೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ
दयविट्टु नम्म चैनल सब्सक्राइब माडि नमस्कारगळु।